ಜಿಲ್ಲೆಯಲ್ಲಿ ಹೊಸ ವರ್ಷ ಒಂದು ವರ್ಷಾಚರಣೆಗೆ ಹೊಸ ರೂಲ್ಸ್ ತರ್ತಾ ಇದ್ದಾರೆ ಬೀಚ್ ಇತರೆ ಪ್ರವಾಸಿ ತಾಣಗಳಲ್ಲಿ ಹನ್ನೊಂದು ಗಂಟೆಯವರೆಗೂ ಅವಕಾಶವನ್ನ ಕೊಡ್ತೀವಿ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅಂದ್ರೆ ಎಲ್ಲಾ ಕಡೆಗೆ ಸಮಯವನ್ನ ನಿಗದಿ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊ ಬೆಂಗಳೂರು ಮಾತ್ರ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಹೊಸ ರೂಲ್ಸ್ ನಿಗದಿ ಮಾಡ್ತಾ ಇದ್ದಾರೆ ವರ್ಷಾಚರಣೆಗೆ ಕ್ಷಣಗಳನ್ನೇ ಪ್ರಾರಂಭವಾಗಿದೆ ಅದರಲ್ಲಿಯೂ ಪ್ರವಾಸಿಗರ ಸ್ವರ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಕೈ ಬೀಸಿ ಕರೀತಾ ಇದೆ ಜೊತೆಗೆ ಪ್ರವಾಸಿಗರ ರಕ್ಷಣೆಯ ಹೊಣೆಯನ್ನು ಕೂಡ ಜಿಲ್ಲಾಡಳಿತ ವಹಿಸಿಕೊಂಡಿರುವಂತದ್ದು ಇನ್ನು ಪ್ರವಾಸಿಗರು ಕೂಡ ಕೆಲವು ನಿಬಂಧನೆಗಳನ್ನ ಜೊತೆಗೆ ಹೊಸ ವರ್ಷಾಚರಣೆಗೆ ಅವಕಾಶವನ್ನು ಮಾಡಿಕೊಂಡಿದ್ದ ಹಾಗಾಗಿ ನಾವಿವತ್ತು ಹೊನ್ನಾವರದ ಇಕೋಬೀಚ್ ಭಾಗದಲ್ಲಿ ಇಲ್ಲಿ ಹೊಸ ವರ್ಷಕ್ಕೆ ಪ್ರವಾಸಿಗರಿಗಾಗಿ ಅವಕಾಶವನ್ನ ಮಾಡಿಕೊಟ್ಟಿದೆ ಯಾವ ರೀತಿ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ನೀವು ನೋಡಬಹುದು ಇಲ್ಲಿ ಈ ಭಾಗದಲ್ಲಿ ವಿಶೇಷವಾದ ಪ್ರಥಮ ಚಿಕಿತ್ಸೆಯನ್ನು ನೀಡೋದು ಯಾಕಂದರೆ ಪ್ರವಾಸಿಗರು ಹೆಚ್ಚು ಜನ ಬರ್ತಾರೆ ಬಂದಾಗ ಸಮುದ್ರದಲ್ಲಿ ಇಳಿತಾರೆ ಸಮುದ್ರದಲ್ಲಿ ಇಳಿದಾಗ ಅಪಾಯ ಆಗುವಂತಹ ಸಂದರ್ಭಗಳು ಇರ್ತವೆ ಹಾಗಾಗಿ ಅವರಿಗೆ ತಕ್ಷಣದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಲಿಕ್ಕಾಗಿ ಚಿಕಿತ್ಸಾ ಕೊಠಡಿಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಈ ಭಾಗದಲ್ಲಿ ನೀವು ನೋಡಬಹುದು ರಕ್ಷಣಾ ಸಾಮಗ್ರಿಗಳನ್ನ ಇಟ್ಟಿರುವಂತದ್ದು ಯಾರೇ ಕೂಡ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದಾಗ ಇಲ್ಲಿ ರಕ್ಷಣಾ ಸಾಮಗ್ರಿಗಳಿದ್ದಾವೆ ಇದನ್ನ ತೆಗೆದುಕೊಂಡು ಸಿಬ್ಬಂದಿಗಳು ಈ ಭಾಗದಲ್ಲಿದ್ದಾರೆ ಅವರು ಕೂಡ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ಈ ಭಾಗದಲ್ಲಿ ಸಮುದ್ರಕ್ಕೆ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನೀವು ಪ್ರವಾಸಕ್ಕೆ ಬಂದ್ರೆ ಮಕ್ಕಳನ್ನ ಕುಟುಂಬ ಸಮೇತ ಬರ್ತೀರಾ ಹಾಗಾಗಿ ಮಕ್ಕಳಿಗೂ ಕೂಡ ವ್ಯವಸ್ಥಿತವಾಗಿ ಆಟ ಕೂಡ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುವಂಥ ನೀವು ನೋಡಬಹುದು ಈ ಭಾಗದಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ತೊಗು ಎಲೆ ಇರಬಹುದು ಆ ಜಾರು ಬಂಡಿ ಇರ್ಬೋದು ಹಾಗೆ ಜಿಮ್ ಮಾಡಲಿಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂತದ್ದು ನೀವು ನೋಡಬಹುದು ಈ ಭಾಗದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ ಹಾಗಾಗಿ ಮಕ್ಕಳನ್ನ ಕರೆದುಕೊಂಡು ಬಂದವರು ಈ ಭಾಗದಲ್ಲಿ ಆ ಎಂಜಾಯನ್ನು ಮಾಡಲಿಕ್ಕೆ ಮಕ್ಕಳನ್ನು ಆಟ ಆಡಲಿಕ್ಕೆ ಕೂಡ ಇಲ್ಲಿ ಬಿಡ್ಬೋದು ನೀವು ನೋಡ್ಬೋದು ಇಲ್ಲಿ ಮಕ್ಕಳನ್ನು ಆಟ ಆಡಿಸ್ತಾ ಇರುವಂಥದ್ದು ಯಾಕೆಂದರೆ ಪ್ರವಾಸಿಗರು ಕುಟುಂಬ ಸಮೇತ ಬರ್ತಾರೆ ಬಂದಾಗ ತಂದೆ ತಾಯಿಗಳೇನೋ ಬೀಚ್ನಲ್ಲಿ ಹೇಳ್ತಾರೆ ಅದೇ ಮಕ್ಕಳೇನು ಮಾಡಬೇಕು ಮಕ್ಕಳಿಗೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕ್ಲೀನ್ ಆಗಿ ನೀವು ನೋಡಬಹುದು ಒಂದೇ ಒಂದು ಕಸ ಕೂಡ ಇಲ್ಲ ಅಷ್ಟು ಸ್ವಚ್ಛವಾಗಿ ಈ ಭಾಗದಲ್ಲಿ ಕೂಡ ಸುರಕ್ಷಿತ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನರ ಆಕರ್ಷಣೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡು ತಮಗೆಲ್ಲರಿಗೂ ತಿಳಿದಂಗೆ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ಒಂದು ತಾಣ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಇರಬಹುದು ಮೇಲೆ ಘಟ್ಟ ಪ್ರದೇಶ ಇರಬಹುದು ಎರಡೂ ಸಹ ವಿವಿಧ ರೀತಿಯ ಪ್ರವಾಸಿಗರನ್ನ ಸೆಳೀತಾ ಇದೆ ಅದರಲ್ಲೂ ಸಹ ತಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ಏಳು ತಿಂಗಳು ಲಾಕ್ ಡೌನ್ ಇಂದ ಪರಿತಪಿಸಿದ ಜನರು ಪ್ರಕೃತಿಯನ್ನ ಆಸ್ವಾದಿಸಲಿಕ್ಕೆ ಈಗ ತಂಡೋಪ ತಂಡವಾಗಿ ಬರ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಮುಕ್ತವಾದ ಅವಕಾಶವನ್ನು ನೀಡ್ತಾ ಇದೆ ಅಷ್ಟೇ ಅಲ್ಲದ ನಮ್ಮ ಜಿಲ್ಲೆಯಲ್ಲಿ ಅನುಮೋದಿತ ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಇರಬಹುದು ಮತ್ತೆ ಇತರ ಎಲ್ಲರ ಪ್ರಾಶಸ್ವ್ ರಿಯಾಯಿತಿ ದರದಲ್ಲಿ ಅವರು ಒಂದು ಆಫರ್ನ ಕೊಡ್ತಾ ಇರುವಂತದ್ದು ಹೆಚ್ಚು ಹೆಚ್ಚು ಜನರನ್ನ ಆಕರ್ಷ್ತಾ ಇದೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಹೇಳಬೇಕು ಅಂತಂದ್ರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಇವತ್ತು ಪ್ರವಾಸೋದ್ಯಮ ಇಲಾಖೆ ನೀಡ್ತಾ ಇರುವಂತದ್ದು ಹಾಗಾಗಿ ಆ ಪ್ರವಾಸಿಗರು ಕೂಡ ಬೇರೆ ಜಿಲ್ಲೆಗಳಿಗೆ ಹೋಗೋದಿರ್ಬೋದು ಅಥವಾ ಹೊರ ರಾಜ್ಯ ಗೋವಾಕ್ಕೆ ಹೋಗೋದಿರ್ಬೋದು ಅವರೆಲ್ಲರೂ ಕೂಡ ಈಗ ಉತ್ತರ ಕನ್ನಡ ಜಿಲ್ಲೆಯ ಭಾಗಕ್ಕೆ ಬರ್ತಾ ಇರುವಂತದ್ದು ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫುಲ್ ಆಗಿದೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಹಾಗಾಗಿ ರೆಸಾರ್ಟ್ಗಳಿರ್ಬೋದು ಎಲ್ಲವೂ ಕೂಡ ಫುಲ್ ಆಗಿದ್ದಾವೆ ಜೊತೆಗೆ ಕರಾವಳಿಯ ತೀರದಲ್ಲಿ ಪ್ರವಾಸಿಗರ ಮೋಜು ಮಸ್ತಿಯಲ್ಲಿ ಇದ್ದಾರೆ ಅದಲ್ಲದೆ ಜಿಲ್ಲಾಡಳಿತ ಕೂಡ ಪ್ರವಾಸಿಗರಿಗೆ ಹೊಸ ವರ್ಷಾಚರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಹನ್ನೊಂದು ಗಂಟೆ ಒಳಗಡೆ ಅವರು ಮಾಡುವುದು ಹೆಚ್ಚು ನಿಬಂಧನೆ ಇಲ್ಲದೆ ಈ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಎಸ್ ಇದೀಗ ಪ್ರವಾಸಿ ತಾಣಗಳಲ್ಲಿ ಹನ್ನೊಂದು ಗಂಟೆಯವರೆಗೂ ಅವಕಾಶ ಜೊತೆಗೆ ಈ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳು ಇವೆ ಆಲ್ರೆಡಿ ಬುಕ್ಕಿಂಗ್ ಆಗಿಬಿಟ್ಟಿದ್ದಾವೆ ಸೊ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗ್ತೀವಿ ನೀವು ಅಂದ್ರೆ ಸಾಕಷ್ಟು ರೂಲ್ಸ್ಗಳಿರುತ್ತೆ ಟೈಮಿಂಗ್ಸ್ ಅನ್ನ ಅಡ್ಜಸ್ಟ್ ಮಾಡಿದ್ದಾರೆ ಆ ಟೈಮಿಂಗ್ಸ್ ಒಳಗೆ ಪಾರ್ಟಿಗಳು ನಡಿಬೇಕು ಪಾರ್ಟಿಗಳನ್ನು ಮುಗಿಸ್ಬೇಕು ಜೊತೆಗೆ ಹೆಚ್ಚಾಗಿ ಜನ ಸೇರೋಂಗಿಲ್ಲ ಈಗ ನಾವು ಹೋಮ್ ಸ್ಟೇ ಬುಕ್ ಮಾಡ್ತೀವಿ ರೆಸಾರ್ಟ್ ಬುಕ್ ಮಾಡ್ತೀವಿ ಅಂದ್ರೆ ಬಹುಶಃ ಕಷ್ಟ ಸಾಧ್ಯ ಯಾಕಂದ್ರೆ ಈಗಾಗಲೇ ಎಲ್ಲವೂ ಕೂಡ ಬುಕ್ಕಿಂಗ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ